विभिन्न शैली शिक्षण अगत्यवादू व्यार्थि उत्तम भविष्य के उत्तम शिक्षण आवश्यक शिक्षक उद्देश्य संपन्मूल व्यक्ति वीरेश पाटील चिक्कोडी नगर के एल संस्था बसव प्रभु कोरे महाविद्यालय बुधवार आयोजित व्यार्थि भविष्य रूप से शिक्षक पात्र एंब विशेष विषय कुरितु हम्मिकोळ्ळलागिद्द ई कार्यागारदल्लि विशेष उपन्यासकरागि अवरु मातनाडिद्दारे। कार्यक्रमदल्लि मातनाडिद वीरेश पाटील मातनाडुत्ता विद्यार्थिगळु उत्तम भविष्यक्के शुद्ध अंतःकरणद शिक्षण आवश्यकवादद्दु हागू विद्यार्थिगळोंदिगिन उत्तम बांधव्य अवरल्लिन कले गुरुतिसि शिक्षकरु प्रोत्साहिसबेकेंदु हेळिद्दारे। विद्यार्थिगळिगे मनमुट्टुव शिक्षण नीडुवुदु अत्यावश्यकवागिद्दु क्रियाशील दृष्टिकोन बलसी शिक्षण नीडी मत्तु शिक्षणवेंब ज्योति विद्यार्थिगळल्लि बहळल्लि बेळगलु शिक्षकर पात्र अमूल्यवाददु एंदु तिळिसिद्दारे। इन्नु कार्यक्रमदल्लि बेके पदवी पूर्व महाविद्यालयद प्रोफेसर प्रकाश कोळि अवरु स्वागत भाषणवन्न माडिद्दु अतिथिगळ परिचयवन्न माडिकोट्टिद्दारे। बीके महाविद्यालय शिक्षकर शिक्षणद गुणमट्ट विद्यार्थिगळिगे इन्नष्टु सहकारियागलु शिक्षकरिगागि ई विशेष कार्यागारवन्न आयोजिसलागित्तु एंदु ತಿಳಿಸಿದ್ದಾರೆ। ಈ ಕಾರ್ಯಕ್ರಮದಲ್ಲಿ ಸಹ ಉಪನ್ಯಾಸಕರಾದ ತಿಪ್ಪನ್ನ ಕೋತ್ ವಂದಿಸಿದ್ದಾರೆ। ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಿಕ್ಕೋಡಿ। ಅಂಡ್ ರಿಮೆಂಬರ್ ದಿಸ್ ಪ್ರೋಗ್ರೆಸ್ ರಿಪೋರ್ಟ್ ಶುಡ್ ರಿಪೋರ್ಟ್ ಸಮ್ ಪ್ರೋಗ್ರೆಸ್ ನಾ ಪ್ರೋಗ್ರೆಸ್ ರಿಪೋರ್ಟ್ ಶುಡ್ ರಿಪೋರ್ಟ್ ಸಮ್ ಪ್ರೋಗ್ರೆಸ್ ನಾ ಇದರ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಹೆಂಗ ಅನ್ನೋದು ಅದರೊಳಗೆ ಪ್ರೋಗ್ರೆಸ್ ಬಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಅದು ಇದರ ಜಸ್ಟ್ ರಿಪೋರ್ಟ್ ಅಲ್ಲ ಪ್ರಿನ್ಸಿಪಲ್ ಅಬ್ಸರ್ವ್ ಇಟ್ ಮಿಸಸ್ ಥಾಮ್ಸನ್ ಕರೆದರು ಮಿಸಸ್ ಥಾಮ್ಸನ್ ವಾಟ್ ಇಸ್ ದಿಸ್ ಅಂದ ಅವರು ಮೇಡಮ್ ಯು ಡೋಂಟ್ ನೋ ವಾಟ್ ಈಸ್ ಹಿ ಐ ನೋ ಹಿಮ್ ಆರು ತಿಂಗಳ ಹ್ಯಾಂಡಲ್ ಮಾಡ್ತಿದ್ದೀನಿ ಮನೆ ಹೋದ್ರೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅನ್ನೋದಿಲ್ಲ ನಾವು ಮನೆಯಾಗ ನಿಮ್ದ ನೆನಪು ಬರ್ತದೆ ಸುಮ್ಮನೆ ಕೂಡ್ರು ಮಾರಾಯ ನನ್ನ ಸರ್ವಾಗಿ ಸುಮ್ಮನೆ ಕೂಡ್ರು ಅಂತ ಪ್ರೇ ಮಾಡ್ತಿದ್ದೆ ಯಾರು ಯಾರು ಪ್ರೇ ಮಾಡಿದ್ರು ಯಾರು ಟೀಚರ್ ನಮ್ಮ ಕಮ್ಯಾಂಡ್ ಇತ್ತು ಅಂದ್ರೆ ನಮ್ಮ ಕಮ್ಯಾಂಡ್ ಇತ್ತು ಅಂದ್ರೆ ಇವರಲ್ಲಿ ಇವರ ಅಪ್ಪನ ಸುಮ್ಮನೆ ಕೂರಿಸ್ಬೋದು ಕಮ್ಯಾಂಡ್ ಇರಬೇಕಷ್ಟೇ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಮೊನ್ನೆ ಒಂದು ಘಟನೆ ಆಗಿಲ್ಲ ಚೆನ್ನಗಿರಲಿ ದಾವಣಗೆರೆ ತಾಲೂಕಲ್ಲಿ ನೀವೆಲ್ಲ ಯೂಟ್ಯೂಬರ್ ನೋಡಿದ್ದೀರಿ ಸರ್ ತಲೆ ಮ್ಯಾಲೆ ಡಸ್ಟ್ ಬಿನ್ ನಾವು ಹಾಕಿದ್ರು ಸರ್ ಅವ್ರನ್ನ ಕ್ಷಮಿಸಿದ್ರು ಎಲ್ಲರೂ ಎಷ್ಟು ನಾವು ನೋಡ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಕ್ಷಮಿಸಿದರು ಆದ್ದರಿಂದ ವಿದ್ಯಾರ್ಥಿಗಳನ್ನು ಬಿಟ್ಟು ಬಾಕಿದವ್ರಿಗೆ ಏನು ಮೆಸೇಜ್ ಏನು ಸರ್ ತಲೆ ಮೇಲೆ ಡಸ್ಟ್ಬಿನ್ ಹಾಕಿದ್ರೆ ವಾಪಸ್ ಖಾಲಿ ಇದ್ದಿದ್ರೆ ಕ್ಷಮೆ ಮಾಡಿ ಬಿಡ್ತಾರ ದಿಸ್ ಇಸ್ ಮೆಸೇಜ್ ನಾನು ಮತ್ತೊಬ್ಬ ಮಾತಾಡ್ತೇನೆ ನಾವು ತಲೆ ಮೇಲೆ ಹೋಗಲ್ಲ ಮನೆ ಮೇಲೆ ಬಂದ ಅಲ್ಲ ಪನಿಷ್ಮೆಂಟ್ ಇಲ್ಲ ನಮ್ಮ ಶಿಕ್ಷಣ ನಮ್ಗೆ ಗೊತ್ತಿಲ್ಲ ವಾಟ್ ವಿ ಆರ್ ಟೀಚಿಂಗ್ ವಿ ಡೋಂಟ್ ನೋ ಅವ್ರಿಗೂ ಗೊತ್ತಿಲ್ಲ ಅವ್ರು ಏನು ಕಲಿಸ್ತಿದ್ರು ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ ವಿ ಆರ್ ಎಜುಕೇಟೆಡ್ ವಿ ಆರ್ ಎಜುಕೇಟೆಡ್ ಇಷ್ಟು ಅಧ್ವಾನ ಇದೆಯಲ್ಲ ಈಗ ನೋಡಿ ನಾನು ಸುಮ್ಮನೆ ಸಣ್ಣ ಮಾತು ನೆನಪಿ ಬಂದು ಹೇಳ್ತೇನೆ ನಮ್ಮ ಕಲಿಯೋ ಕೈಯಲ್ಲಿ ಕಲಿಯೋ ಮಕ್ಕಳು ನಾಲ್ಕಾರು ವರ್ಷದ ನಂತರ ಗೃಹಸ್ಥಾಶ್ರಮಕ್ಕೆ ಹೋಗ್ತಾರೆ ಜೀವನ ಮಾಡ್ತಾರೆ ಸಮಾಜದೊಳಗಡೆ ಬದುಕೋರಿದ್ದಾರೆ ಹೇಳಿ ನನಗೆ ಗೃಹಸ್ಥಾಶ್ರಮಕ್ಕೆ ಬೇಕಾದ ಒಂದು ಮೌಲ್ಯವನ್ನು ಏನಾದರೂ ನಾವು ಕಲಿಸ್ತೀವಿ ಗೃಹಸ್ಥಾಶ್ರಮವನ್ನು ನಿರ್ವಹಿಸಬೇಕಾದ್ರೆ ಮನೆ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೋಬೇಕಾದ್ರೆ ನೀ ಏನು ಮಾಡಬೇಕು ಅನ್ನುವಂತ ಒಂದು ಸಾಮಾನ್ಯ ಸಂಗತಿಯನ್ನು ಏನಾದರೂ ಕಲಿಸ್ತೀವ ನಾವು ಇಲ್ಲ ನಾವೇನು ಅನ್ಕೊಂಡಿದ್ದೀವಿ ಅದು ಇಲ್ಲ ಅಂತ ಅನ್ಕೊಂಡಿದ್ದೀವಿ ಇದೆ ಇಟ್ ಈಸ್ ಹಿಡನ್ ಇಟ್ ಈಸ್ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟಿ ದಟ್ ಇಸ್ ವೈ ಐ ಟೋಲ್ಡ್ ಯು ಟೀಚರ್ಸ್ ಆರ್ ಅನ್ಕ್ರೌನ್ಡ್ ಕಿಂಗ್ಸ್ ಇನ್ ದ ಕ್ಲಾಸ್ ರೂಮ್ ನೀವು ಸಿಲೆಬಸ್ ಅವ್ರು ಓದ್ಕೋದ್ರು ಓದ್ಕೋತಾರೆ ಈಗ ಒಬ್ಬ ಟ್ರೆಂಡ್ ಇದೆ ಸರ್ ಏನ್ ಟ್ರೆಂಡ್ ಗೊತ್ತಾ ಅವರು ದಿನ ಪೂರ್ತಿ ಓದೋದಿಲ್ಲ ವರ್ಷ ಪೂರ್ತಿ ಓದೋದಿಲ್ಲ ಎಕ್ಸಾಮ್ ನಾಲ್ಕು ದಿವಸ ಇದ್ದಷ್ಟು ಓದ್ತಾರೆ ನೀವು ಬೆಕ್ಕಲಸ್ ಪಾಠ ಹ್ಞೂ ನಂಗೆ ಹೇಳಿದ್ರು ಮೊನ್ನೆ ಪಿ ಯು ಸಿ ಕಾಲೇಜ್ನಲ್ಲಿ ಸ್ಟನ್ ಆಗಿಬಿಟ್ಟೆ ನಾನು ಹಿಂಗೂ ಇರ್ತದ ಅಂತ ನಾನು ಏ ಸರ್ ದಿನ ಓದಿರ ತ್ರಾಸ ಆಗ್ತೈತೆ ಅಂತ ಯಾರು ಗೊತ್ತು ಮಾಡೋದು ನಾವು ಏನು ಮೊರಲಾಗಿದ್ದು ಜೋಳ ಕಾಳಾಸೋದು ಗೊತ್ತಾ ನಿಮ್ಗೆ ಮೊರಲಾಗಿ ಜೋಳ ಕಾಳಾಸೋದ್ರೆ ಹಳೆ ಕಾಲದೊಳಗಡೆ ಅಜ್ಜಿರೆಲ್ಲ ಅಂಗಳಗಳು ಕುತ್ಕೊಂಡು ಮೊದಲೊಳಗಡೆ ಕಾಳು ಹಾಕೊಂಡು ಜೋಳ ಎಲ್ಲ ತರ್ತಿದ್ದೀವಿ ಹಂಗೆಲ್ಲ ಈಗ ಎಲ್ಲರೂ